ಶಾಲೆಯ ಹಣದಾಹಕ್ಕೆ ಮನನೊಂದು ವಿದ್ಯಾರ್ಥಿಯೋರ್ವ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಪೋಷಕರ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದೆ. ಆದರೆ ಆಘಾತಕ್ಕೊಳಗಾದ ಪೋಷಕರು ಶಾಲೆ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಆ ವಿದ್ಯಾರ್ಥಿ ಯಾರು, ಆ ಶಾಲೆ ಯಾವುದು ಅಂತೀರಾ? ಈ ರಿಪೋರ್ಟ್ ನೋಡಿ. ಶುಲ್ಕದ ಕಿರುಕುಳಕ್ಕೆ ವಿದ್ಯಾರ್ಥಿ ಆತ್ಮಹತ್ಯೆಗೆ ಯತ್ನ. ಪರೀಕ್ಷೆ ಬರೆಯುತ್ತಿದ್ದಾಗ ಹೊರಕಳುಹಿಸಿ ಅವಮಾನ. ರಾಜ್ಯದಲ್ಲಿ ಶಾಲಾ ಶುಲ್ಕ ಪಾವತಿ ವಿಷಯಕ್ಕೆ ಸಂಬಂಧಿಸಿದಂತೆ ಪೋಷಕರು ಮತ್ತು ಶಾಲೆಗಳ ನಡುವೆ ಭಾರಿ ಚರ್ಚೆ ನಡೆಯುತ್ತಿದೆ. ಇದರ ಬೆನ್ನಲ್ಲೇ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯೋರ್ವ ಆತ್ಮಹತ್ಯೆಗೆ ಯತ್ನಿಸಿದ್ದು ಎಲ್ಲೆಡೆ ಸಂಚಲನ ಮೂಡಿಸಿದೆ. ನಗರದ ಬೊಮ್ಮನಹಳ್ಳಿ ವಿಧಾನಸಭಾ ವ್ಯಾಪ್ತಿಯ ಸೋಮಸುಂದರಪಾಳ್ಯದ ರವೀಂದ್ರ ಭಾರತಿ ಗ್ಲೋಬಲ್ ಶಾಲೆಯಲ್ಲಿ ಜಯಂತ್ ಎಂಬ ವಿದ್ಯಾರ್ಥಿ ಎಸ್ಎಸ್ಎಲ್ಸಿಯನ್ನು ಓದ್ತಿದ್ದಾನೆ. ವಿದ್ಯಾರ್ಥಿ ಪರೀಕ್ಷೆ ಬರೆಯುತ್ತಿದ್ದ ವೇಳೆ ಫೀಸ್ ಕಟ್ಟಲಿಲ್ಲ ಅಂತ ಶಾಲಾ ಆಡಳಿತ ಮಂಡಳಿ ಅವಮಾನ ಮಾಡಿ ಅರ್ಧಕ್ಕೆ ಹೊರಕಳುಹಿಸಿದೆ. ಹೀಗಾಗಿ ವಿದ್ಯಾರ್ಥಿ ಮನನೊಂದು ಮನೆಯಲ್ಲಿಯೇ ನೇಣು ಬಿಗಿದುಕೊಳ್ಳಲು ಯತ್ನಿಸಿದ್ದಾನೆ. ಈಗ ಪೋಷಕರು ಶಾಲೆಯ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ. ಪೋಷಕರ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದೆ. ಇನ್ನು ಈ ವಿಷಯ ಇತರ ಪೋಷಕರಿಗೂ ತಿಳಿದು ಶಾಲಾ ಆವರಣದಲ್ಲಿಯೇ ಜಮಾಯಿಸಿ ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಲಾಸಲ್ಲಿ ಕುತ್ಕೊಂಡ ಅವನು ಎಕ್ಸಾಮ್ ಬಂದು ಶೀಟ್ ಬರ್ದಿದ್ದಾನೆ. ಅವನು ಬರೆದ ಮೇಲೆ ನಾನು ಇಲ್ಲಿ 8:30 ಕುತ್ಕೊಂಡು 9:30-10 ಗಂಟೆವರೆಗೂ ನಾನು ಯಾರೂ ಮಾತಾಡಿಸಿಲ್ಲ. ಪ್ರಿನ್ಸಿಪಲ್ ರೂಮಲ್ಲಿ ಕುತ್ಕೊಂಡಿದ್ದಾಳೆ. ಆಮೇಲೆ ಅಯ್ಯಮ್ಮ ಯಾರೋ ರಿಸೆಪ್ಷನ್ ಬಂದುಬಿಟ್ಟು ಈ ಥರ ಬಂದು ಜಯಂತ್ ಫಾದರ್ ಬಂದಿದ್ದಾರೆ ಅಂತ ಹೇಳಿದಿಗೆ ಯಾರೋ ಪ್ರಿನ್ಸಿಪಲ್ಲು ರಿಸೆಪ್ಷನ್ಗೆ ಹೇಳ್ಬಿಟ್ಟು ಕಳಿಸ್ತಾ ಇದ್ದಾರೆ. ಫೀಸ್ ಕಟ್ಟಾಗಿದ್ದರೆ ಮಾತ್ರ ಅಟೆಂಡೆಂಟ್ ನಮ್ಮ ಹತ್ರ ಕಳಿಸ್ಕೊಡು, ಇಲ್ಲಾಂದರೆ ಅವ್ರ ಮಗನ ಜೊತೆಲಿ ಕಳ್ಸ್ಕೊಂಡು ಹೋಗ್ಬಿಡು ಅಂತ ಹೇಳಿದಿಗೆ ಇಲ್ಲ ಮಾ ಚೆಕ್ ಕೊಡ್ತೀನಿ ಅಂತ ಹೇಳಿದಿಗೆ ಚೆಕ್ಕೂ ಬೇಡ ನನಗೆ, ಕ್ಯಾಶ್ ಕೊಡಂಗಿದ್ರೆ ಮಾತ್ರ ಅಟೆಂಡ್ ಮಾಡು, ಇಲ್ಲಾಂದರೆ ಮಗನ ಜೊತೆಲಿ ಕಳ್ಸ್ಕೊಡು ಅಂದ್ಬಿಟ್ಟು ರಿಸೆಪ್ಷನ್ ಅವ್ರ ಹತ್ರ ಹೇಳ್ಬಿಟ್ಟು ಅವ್ರ ಕ್ಲಾಸಿಂದ ನನ್ನ ಮಗನ ಕರ್ಕೊಂಡು ಆಚೆ ಬಿಡು. ಇನ್ನು ಈ ಬಗ್ಗೆ ಶಾಲಾ ಪ್ರಾಂಶುಪಾಲರಾದ ಪಾರ್ವತಿ ವೇಣುಗೋಪಾಲ್ ಪ್ರತಿಕ್ರಿಯೆ ನೀಡಿದ್ದು ವಿದ್ಯಾರ್ಥಿಗೆ ಶುಲ್ಕಕ್ಕೆ ಕಿರುಕುಳ ನೀಡಿಲ್ಲ. ಪರೀಕ್ಷೆ ಬರೆಯುತ್ತಿದ್ದಾಗ ವಿದ್ಯಾರ್ಥಿಯ ತಂದೆಯೇ ಆತನನ್ನ ಕರೆದುಕೊಂಡು ಹೋಗಿದ್ದಾರೆ. ಎರಡನೇ ಕಂತಿನ ಶುಲ್ಕವನ್ನ ಪಾವತಿ ಮಾಡಲು ತಿಳಿಸಿದ್ದು, ಮೂರನೇ ಕಂತಿನಲ್ಲಿ ರಿಯಾಯಿತಿ ನೀಡುತ್ತೇವೆಂದು ಹೇಳಿದ್ವಿ ಅಂತ ತಿಳಿಸಿದರು. With the father and then he was taken away. So I have not told that one because you have not paid the fees. I am not allowing not to write. Yes, we had asked, repeated circulars have been sending, and he had asked for the wanted to pay to check. Check is not accepted, which the parent was from past 3 years, and none of us have seen the check also. But our intention was not to send. If I knew that this is what's going to be the outburst, I won't. Since the father had come and told me that. I want my child to be sent. She came in and told. I said, okay, you can take the child. Otherwise, I would not have allowed because the child was peacefully writing the. ವಿದ್ಯಾರ್ಥಿ ಆತ್ಮಹತ್ಯೆ ಯತ್ನದ ಬಗ್ಗೆ ಪ್ರತಿಕ್ರಿಯಿಸಿರುವ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಘಟನೆ ಕುರಿತು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಇಂತಹ ಸಂಗತಿಗಳು ರಾಜ್ಯದಲ್ಲಿ ಮತ್ತೆಂದೂ ಮರುಕಳಿಸಬಾರದು ಅಂತ ಖಾಸಗಿ ಶಾಲೆಗಳಿಗೆ ಪರೋಕ್ಷ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪೂರ್ತಿ ವಿವರವನ್ನ ನಾನು ತರಿಸ್ಕೋತಿದ್ದಾನು, ಏನಾಯ್ತು, ಏನ್ ಪರಿಸ್ಥಿತಿ ಅಂತ. ಆ ವಿವರ ಬಂದ್ಮೇಲೆ ಮುಂದಿನ ಕ್ರಮ. ಶಾಲೆ ವಿರುದ್ಧ ಸರ್, ಶಾಲೆ ವಿರುದ್ಧ ಅದೇ ಪೂರ್ತಿ ವಿವರ ಬರಲಿ, ವಿವರ ಬಂದ್ಮೇಲೆ. ಒಟ್ಟಿನಲ್ಲಿ ತರಗತಿಗಳನ್ನು ನಡೆಸದೆ ಆನ್ಲೈನ್ ತರಗತಿ ನಡೆಸಿ ಪೂರ್ಣ ಪ್ರಮಾಣದ ಶುಲ್ಕಕ್ಕೆ ಒತ್ತಾಯಿಸುವುದು ಎಷ್ಟು ಸರಿ? ಅಲ್ಲದೆ ಸರ್ಕಾರದ ಆದೇಶಕ್ಕೂ ಕ್ಯಾರೆ ಎನ್ನದೆ ವಿದ್ಯಾರ್ಥಿಗಳ ಜೀವದ ಜೊತೆ ಶಾಲೆಗಳು ಆಟವಾಡ್ತಿರೋದು ಸರಿನಾ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ. ರಾಘವೇಂದ್ರ, ಪವರ್ ಟಿವಿ, ಆನೇಕಲ್.